ಬೆಂಗಳೂರು ಮೈಸೂರು ಹೆದ್ದಾರಿ ನಿರ್ಮಾಣ ಆದಾಗಿನಿಂದ ಒಂದಲ್ಲ ಒಂದು ವಿವಾದದಲ್ಲಿ ಸುದ್ದಿ ಮಾಡ್ತಾ ಇದೆ. ಇತ್ತೀಚೆಗೆ ಟೋಲ್ ಬೆಲೆ ಹೆಚ್ಚಳ ಸುದ್ದಿ ಮಾಡಿದ್ರೆ ದಿನೇ ದಿನೇ ಇಲ್ಲಿ ಪ್ರಯಾಣ ಮಾಡುವಂತಹ ಚಾಲಕರು ಆಕ್ಸಿಡೆಂಟ್ನಿಂದ ಮರಣ ಹೊಂದಿರುವಂಥದ್ದು ಈಗ ಈ ಹೆದ್ದಾರಿಯ ಬಗ್ಗೆ ಮತ್ತಷ್ಟು ವಿವಾದಗಳೇಳೋದಕ್ಕೆ ಕಾರಣ ಆಗಿದೆ. ಈಗ ಆಮ್ ಆದ್ಮಿ ಪಕ್ಷ ಇದರ ವಿರುದ್ಧ ಪ್ರತಿಭಟನೆಯನ್ನು ಇವತ್ತು ನಡೆಸಿದೆ. ಕಳೆದ 9 ತಿಂಗಳಲ್ಲಿ 160ಕ್ಕೂ ಹೆಚ್ಚು ಅಮಾಯಕ ಚಾಲಕರು ಹಾಗೂ ಪ್ರಯಾಣಿಕರ ಸಾವಿಗೆ ಈ ರಹದಾರಿ ಈ ಒಂದು ಹೆದ್ದಾರಿಯನ್ನು ಮಾಡುವ ಮೂಲಕ ಬಿಜೆಪಿ ಸರ್ಕಾರವೇ ಹೊಣೆಯಾಗಿದೆ. 10,000 ಕೋಟಿ ರೂಪಾಯಿ ಖರ್ಚು ಮಾಡಿದರೂ ಸಹ ಅವೈಜ್ಞಾನಿಕವಾಗಿ ಮಾಡಿ ಭ್ರಷ್ಟಾಚಾರವನ್ನು ಮಾಡಿ ಈ ರಸ್ತೆಯನ್ನು ನಿರ್ಮಿಸಿರೋದ್ರಿಂದ ಅತ್ಯಂತ ಅಪಾಯಕಾರಿಯಾಗಿರುವಂತಹ ರಸ್ತೆ ಇದು ಅಂತ ಹೇಳಿ ಆಮ್ ಆದ್ಮಿ ಪಕ್ಷ ಬಿಜೆಪಿಯನ್ನು ಈ ಮೂಲಕ ತರಾಟೆಗೆ ತೆಗೆದುಕೊಂಡಿದೆ. ಈ ಹಿಂದಿನ ಬಿಜೆಪಿ ಸರ್ಕಾರ ಇದಕ್ಕೆ ಸಂಪೂರ್ಣ ಹೊಣೆಗಾರಿಕೆ ಹೊತ್ಕೋಬೇಕು. ಕಾಂಗ್ರೆಸ್ ಸರ್ಕಾರ ಈಗ ಸೂಕ್ತ ತನಿಖೆ ನಡೆಸಿ ಈ ಹೆದ್ದಾರಿಯನ್ನು ಸರಿಪಡಿಸಬೇಕು ಅಂತ ಆಮ್ ಆದ್ಮಿ ಪಕ್ಷದ ಕಾರ್ಯಾಧ್ಯಕ್ಷ ಮೋಹನ್ ದಾಸರಿ ಹೇಳಿದ್ದಾರೆ. ಇನ್ನು ಇದು ನ್ಯಾಷನಲ್ ಹೈವೇ ಆಗಿದ್ದು ಇದರ ಸಂಪೂರ್ಣ ಜವಾಬ್ದಾರಿ ಕೇಂದ್ರದ್ದಾಗಿರುತ್ತೆ. ರಾಜ್ಯಕ್ಕೇನಿದ್ರೂ ಇದಕ್ಕೆ ಬೇಕಾದಂಥ ಭೂಮಿಯನ್ನು ತೆರವು ಮಾಡಿಸ್ಕೊಡೋದು, ಭೂಮಿಯನ್ನು ಏನು ರೈತರಿಂದ ಕೊಡಿಸೋದು ಅಥವಾ ಏನು ಆ ಜಮೀನುದಾರರಿರ್ತಾರೆ ಅವರಿಂದ ಕೊಡಿಸೋದಷ್ಟೇ ಆಗಿರುತ್ತೆ. ಸದ್ಯ ಇದಕ್ಕೆ ಯಾವ ರೀತಿ ಪ್ರತಾಪ್ ಸಿಂಹ ಅವರು ಇತ್ತೀಚೆಗೆ ಉತ್ತರ ಕೊಟ್ಟಿದ್ದಾರೆ, ಗಾಡಿಗಳಿರಲ್ಲ ಅಂತ ತುಂಬ ಸ್ಪೀಡಾಗಿ ಡ್ರೈವ್ ಮಾಡ್ತಾ ಇರೋದೇ ಇಲ್ಲಿ ಅಪಘಾತಕ್ಕೆ ಕಾರಣ ಆಗ್ತಾ ಇದೆ ಅಂತ. ಇನ್ನು ಟೋಲ್ ಸಂಗ್ರಹದ ವಿಚಾರದಲ್ಲಿ ಕೂಡ ಸರ್ಕಾರ ಬಹಳಷ್ಟು ಏನು ಅಮಾನವೀಯವಾಗಿ ಬರೀ 150-200 ಕಿಲೋಮೀಟ್ರಿಗೆ 300 ರೂಪಾಯಿ ಟೋಲ್ ಕಲೆಕ್ಟ್ ಮಾಡ್ತಾ ಇದೆ ಅನ್ನುವಂಥ ಒಂದಷ್ಟು ಅಪವಾದಗಳು ಕೂಡ ಇದೆ. ಒಟ್ಟಾರೆ ಬಹಳ ಬೇಗ 2 ವರ್ಷದಲ್ಲಿ ನಿರ್ಮಾಣ, 2 ವರ್ಷಕ್ಕಿಂತ ಸ್ವಲ್ಪ ದಿನಗಳಲ್ಲಿ ನಿರ್ಮಾಣ ಆದಂಥ ಈ ಬೆಂಗಳೂರು ಮೈಸೂರು ಹೆದ್ದಾರಿ ಬಹಳ ಬೇಗ ನಿರ್ಮಾಣ ಆದರೂ ಕೂಡ ವಿವಾದಗಳಲ್ಲೂ ಕೂಡ ಅಷ್ಟೇ ಸುದ್ದಿ ಮಾಡ್ತಾ ಇದೆ. ಇದರ ಬಗ್ಗೆ ತನಿಖೆ ಏನಾದರೂ ಆದರೆ ಈಗಿನ ಸರ್ಕಾರ ಬಹಳಷ್ಟು ಇನ್ನು ಕಾಂಗ್ರೆಸ್ ಸರ್ಕಾರ ಇದರ ಬಗ್ಗೆ ಗಮನ ಇಟ್ಟು ತನಿಖೆ ಏನಾದರೂ ಮಾಡಿದರೆ ಬಹುಶಃ ಮುಂದಿನ ದಿನಗಳಲ್ಲಿ ಈ ರಸ್ತೆಯನ್ನು ವೈಜ್ಞಾನಿಕತೆ ಏನಾದರೂ ಇದ್ದರೆ ಸರಿಪಡಿಸೋದಕ್ಕೆ ಸಾಧ್ಯ ಆಗ್ಬೋದು ಅನಿಸುತ್ತೆ.